ಮಾಹಿತಿ ಮನರಂಜನೆಗಾಗಿ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ ಕೋಟಿ ಕೋಟಿ ಬಾಚಿಕೊಂಡ ಪೈಲ್ವಾನ್ ಪ್ರಕಾರ ಹಿಂದಿ ರಾಷ್ಟ್ರ ಭಾಷೆಯಂತೆ ಅಪ್ಪಟ ಕನ್ನಡಿಗ ಸುದೀಪ್ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳಿದ್ದೇಕೆ ಸಾಕಷ್ಟು ಓದಿಕೊಂಡಿರೋ ಕಿಚ್ಚ ಇಂಥ ವಿವಾದ ಸೃಷ್ಟಿಸಿದ್ದೇಕೆ ಏನಿದು ಕಿಚ್ಚ ಸುದೀಪ್ ಹಿಂದಿ ವಿವಾದ ಅಂತೀರಾ ಆ ಇಂಚಿಂಚು ಮಾಹಿತಿ ಕೊಡ್ತೀವಿ ನೋಡಿ ಅಮಿತ್ ಶಾ ಒಂದೇ ದೇಶ ಒಂದೇ ಭಾಷೆ ಎಂದಿದ್ದೇ ಕನ್ನಡಿಗರನ್ನು ರೊಚ್ಚಿಗೆಬ್ಬಿಸಿತ್ತು ಅಂಥದ್ರಲ್ಲಿ ಕನ್ನಡಿಗ ಸುದೀಪ್ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಹೇಳಿದ್ದೇಕೆ ಅದಕ್ಕೆ ಕಾರಣ ಪೈಲ್ವಾನ್ ಸಿನಿಮಾ ಪೈಲ್ವಾನ್ ಸಿನಿಮಾದ ಪ್ರಮೋಷನ್ ಸಮಯದಲ್ಲಿ ಮಾತನಾಡಿದ ಸುದೀಪ್ ಹಿಂದಿ ರಾಷ್ಟ್ರ ಭಾಷೆ ಅದಕ್ಕಾಗಿ ಹಿಂದಿಗೆ ಹೆಚ್ಚು ಒತ್ತು ನೀಡುತ್ತಿದ್ದೇವೆ ಎಂದು ಹೇಳಿದರು ಸುದೀಪ್ ಆಡಿದ ಮಾತುಗಳು ಇದೀಗ ವೈರಲ್ ಆಗಿದೆ ಅಷ್ಟೇ ಅಲ್ಲ ಸುದೀಪ್ ಹಿಂದಿ ವಿವಾದ ಒಂದು ಬಹುದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ ಅಷ್ಟಕ್ಕೂ ಇಲ್ಲಿ ಸುದೀಪ್ ಹೇಳಿದ್ದೇನು ಇಂಥದೊಂದು ವಿವಾದಾತ್ಮಕ ಚರ್ಚೆ ಶುರುವಾಗಿದ್ದು ಹೇಗೆ ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ಆಗಸ್ಟ್ ಇಪ್ಪತ್ತೆರಡರಂದು ಮುಂಬೈನಲ್ಲಿ ಪೈಲ್ವಾನ್ ಹಿಂದಿ ವರ್ಷನ್ ಸಿನಿಮಾ ಪ್ರಮೋಷನ್ ಇತ್ತು ಇದೇ ವೇಳೆ ಸುದೀಪ್ಗೆ ಪತ್ರಕರ್ತೆಯೊಬ್ಬಳು ಯಾಕೆ ಹಿಂದಿಗೆ ಇಷ್ಟೊಂದು ಪ್ರಾಮುಖ್ಯತೆ ನೀಡುತ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದರು ಇದೇ ವಿಚಾರವಾಗಿ ಸುದೀಪ್ ಮಾತನಾಡುತ್ತಾ ಹೇಳಿದ್ದು ಹೀಗೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಯಾವಾಗಲೂ ಹಿಂದಿಗೆ ಒಂದು ಘನತೆ ಇರುತ್ತೆ ನನ್ನ ಪ್ರಕಾರ ಬೇರೆ ಭಾಷೆಗೆ ಹೋಲಿಸಿದ್ರೆ ಹಿಂದಿ ಮಾತನಾಡುವವರು ಹೆಚ್ಚಿದ್ದಾರೆ ಹಾಗಾಗಿ ಹಿಂದಿ ವರ್ಷನ್ಗೆ ಹೆಚ್ಚು ಒತ್ತು ನೀಡುತ್ತಿದ್ದೇವೆ ಸುದೀಪ್ ಹೇಳಿದ್ದು ಇದೇ ಮಾತನ್ನು ನೋಡಿ ಸುದೀಪ್ ಪ್ರಕಾರ ಹಿಂದಿ ರಾಷ್ಟ್ರ ಭಾಷೆಯಂತೆ ಉಳಿದ ಭಾಷೆಗಳಿಗಿಂತಲೂ ಒಂದು ತೂಕ ಹೆಚ್ಚೇ ಹಿಂದಿಗೆ ಇರುತ್ತಂತೆ ಇದೇ ವಿಚಾರವಾಗಿಯೇ ಸದ್ಯ ಸುದೀಪ್ ಹಿಂದಿ ವಿವಾದ ಬಹುದೊಡ್ಡ ಚರ್ಚೆ ಹುಟ್ಟು ಹಾಕಿರೋದು ಸಾಮಾಜಿಕ ಜಾಲತಾಣಗಳಲ್ಲಂತೂ ಸುದೀಪ್ ಕನ್ನಡ ವಿರೋಧಿಯೇ ಅನ್ನೋ ಮಟ್ಟಿಗೆ ಚರ್ಚೆ ಶುರುವಾಗಿದೆ ನಿರ್ಮಾಪಕರ ದೃಷ್ಟಿಯಿಂದ ಸುದೀಪ್ ಹೀಗೆ ಹೇಳಿದ್ದರೂ ಅದು ತಪ್ಪು ಅಪ್ಪಟ ದ್ರಾವಿಡ ನೆಲದವರಾಗಿ ಸುದೀಪ್ ಹಿಂದಿ ರಾಷ್ಟ್ರ ಅಂತ ಒಪ್ಪಿಕೊಂಡಿದ್ದು ಸರಿಯಲ್ಲ ಎಲ್ಲಕ್ಕಿಂತಲೂ ಮಿಗಿಲಾಗಿ ಹಿಂದಿಗೆ ಬೇರೆಯದ್ದೇ ತೂಕವಿದೆ ಅಂತ ಹೇಳಿದ್ದು ಕನ್ನಡಿಗರನ್ನು ಕೆಣಕುತ್ತಿದೆ ಸುದೀಪ್ ಹೇಳಿದ್ದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ